ಅಂತ ಒಂದು ಹಾನಿ ಇವತ್ತು. ಒಂದು ಕಾಲದಲ್ಲಿ ಅರ್ಜುನ ಅಂತ ಹೇಳಿದ್ರೆ ಕೃಷ್ಣ ತಗೊಂಡ್ಬರ್ಬೇಕು ಇಂಡಿಯಾ ಆಗ್ತಾ ಇದ್ರು, ಯಾಕೆ ಅಂಥ ಒಂದು ತುಂಟುತನ ಶಕ್ತಿಶಾಲಿ ಆನೆ ಅಂತ. ಅಂತ ಆನೆ ತಗೊಂಡೋಗಿ ಇವತ್ತು ನೀವೇ ಗುಂಡಿಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಆನೆ ಡೇಕ್ ಎಲ್ಲೇ ಹೋಗಿ ಆ ಅಂದರೆ ಇಂಥ ವೈದ್ಯರನ್ನು ತಗೊಂಡೋಗಿ ಶಾಶ್ವತ ಸಾರಿ ಆಗಿರ್ಬೇಕು, ಅವ್ರಿಗೆ ಅನುಭವ ಇರಬೇಕು ಅಂತ ತಗೊಂಡೋದ್ರೆ ಇಂಥ ಅವಘಡಗಳು ಆಗೋದಿಲ್ಲ. ಅಥವಾ ರೈತ ಇವತ್ತು ಜಮೀನಲ್ಲಿ ಸಾಯ್ತು ಅಂತ ನಿಮ್ಮೇಳಗೊಬ್ಬರು ಕೇಸ್ ಬುಕ್ ಮಾಡ್ತೀರ, ಈರಪ್ಪ ಅರಣ್ಯ ಕಾಯ್ದೆಯ ಕೇಸ್ ಬುಕ್ ಮಾಡ್ತೀರ, ಇವ್ರ ಮೇಲೆ ಆ ಕೇಸ್ ಬುಕ್ ಮಾಡ್ತೀರ, ಇವತ್ತು ನೀವೇ ತಪ್ಪಾಡಿದ್ದೀರ, ಇವತ್ತು ಅದಕ್ಕೆ ಮುಚ್ಚಿಡ್ತಾ ಇದ್ದೀರಾ. ಮೈಸೂರಿನಲ್ಲಿ ಅವರ ಒಂದು ಅಬ್ಬಾಯ ಬಳ್ಳಿ ಆಗಿರ್ಬೋದು, ಇಲ್ಲ ಸತ್ಯ ಜಾಗದಲ್ಲಿ ಇವತ್ತು ಒಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಇವತ್ತು ಅಸುರ ಕಟ್ಟಿರ್ತಕ್ಕಂಥ ನೋಡ್ತು ಅಂತ ಹೇಳಿದ್ರೆ ಇದು ಅರಣ್ಯ ಇಲಾಖೆಯ ವೈಫಲ್ಯತೆಯೋ ಇಲ್ಲ ನಿರ್ಲಕ್ಷ್ಯವೋ ಅಂತ ಎದ್ದು ಕಾಣ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ಇದೇ ಒಂದು ಕಾಲದಲ್ಲಿ ಇಡೀ ರಾಷ್ಟ್ರದಲ್ಲಿ ಆಗ ಪಳಗಿಸೋದ್ರಲ್ಲಿ ನಮ್ಮ ರಾಜ್ಯ ಎತ್ತಿತ್ತು ಅಂತ ಹೇಳ್ತಾ ಇದ್ದರು. ಆಗದ ಕಾಲದಿಂದ ಬಂದಿದ್ದಂಥ ಇದು ಆಗದ ಕಾಲದಿಂದ ಕೂಡ ಆರೋಗ್ಯ ವಿದ್ಯೆ ಪಳಗಿಸ್ತಾ ಇದ್ದು ವಿಪರ್ಯಾಸ ಆಗ್ತದೆ. ಇವತ್ತು ಕರ್ನಾಟಕದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ವನ್ಯಜೀವಿ ನಿರ್ವಹಣೆ ಮಾಡ್ತಕ್ಕಂಥ ವೈದ್ಯರು ಏನಿದ್ದಾರೆ, ವೆಡಿದರಿ ಡಾಕ್ಟರ್ಸು, ಅವ್ರದ್ದು ಒಂದು ಅನುಭವದ ಕೊರತೆ ಹೊತ್ತು ಎತ್ತಾಡ್ತಾ ಇದೆ ಇವತ್ತು. ಯಾಕೆ ಅಂತ ಹೇಳಿದ್ರೆ ಇದು ಮೊದಲನೇ ದಿನ, ಇದು ಬಹಳಷ್ಟು ಬರಿ ಆಗಿದೆ. ಇವತ್ತು ಇಲ್ಲಿ ವೆಡಿದರಿ ಡಾಕ್ಟರ್ಸ್ ತಗೊಂಡೋಗಿ ನೀವು ಅಲ್ಲಿ ಅರಣ್ಯ ಇಲಾಖೆಗೆ ಹಾಕ್ತೀರಾ, ಇಲ್ಲಿಗೂ ಮತ್ತು ಅಲ್ಲಿಗೂ ಟ್ರೀಟ್ಮೆಂಟ್ಗೂ ಭಾಳ ವ್ಯತ್ಯಾಸ ಇರುತ್ತೆ, ಎಲ್ಲರಿಗೂ ವ್ಯತ್ಯಾಸ ಇರುತ್ತೆ. ಆದರೆ ಇವ್ರಿಗೆ ಅನುಭವ ಇರುತ್ತೆ ತೊಗೊಂಡೋಗ್ಬಿಟ್ಟು ನೀವು ಇವತ್ತು ಅರ್ಜುನ ಅಂತ ಒಂದು ಹಾನಿ. ಇವತ್ತು ಒಂದು ಕಾಲದಲ್ಲಿ ಅರ್ಜುನ ಅಂತ ಹೇಳಿದ್ರೆ ಕೃಷ್ಣ ತೊಗೊಂಡ್ಬರ್ಬೇಕು ಇಂಡಿಯಾ ಆಗ್ತಾ ಇದ್ರು, ಯಾಕೆ ಅಂಥ ಒಂದು ತುಂಟುತನ ಶಕ್ತಿಶಾಲಿ ಆನೆ ಅಂತ. ಅಂಥ ಆನೆ ತೊಗೊಂಡೋಗಿ ಇವತ್ತು ನೀವೇ ಗುಂಡಿಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಒಬ್ಬ ರೈತ ಇವತ್ತು ಜಮೀನಲ್ಲಿ ಸಾಯ್ತು ಅಂತ ನಿಮ್ಮೇಳಗೊಬ್ಬರು ಕೇಸ್ ಬುಕ್ ಮಾಡ್ತೀರ, ಈರಪ್ಪ ಅರಣ್ಯ ಕಾಯ್ದೆಯ ಕೇಸ್ ಬುಕ್ ಮಾಡ್ತೀರ, ಇವ್ರ ಮೇಲೆ ಯಾವ ಕೇಸ್ ಬುಕ್ ಮಾಡ್ತೀರ, ಇವತ್ತು ನೀವೇ ತಪ್ಪಾಡಿದ್ದೀರ, ಇವತ್ತು ಅದಕ್ಕೆ ಮುಚ್ಚಿಡ್ತಾ ಇದ್ದೀರಾ. ರೈತರ ಒಂದು ಕಾನೂನು ನಿಮ್ಗೊಂದು ಕಾನೂನು, ಇವತ್ತು ಅವ್ರು ಯಾರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಧಿಕಾರಿಗಳು ಯಾರೇ ಆಗಿರ್ಬೋದು ಅವ್ರಿಗೆ ನಿರ್ದಾಕ್ಷಿಣಾತ್ಯ ಮಾತಾಡಬೇಕು, ಇವ್ರಿಗೆ ನೆಗ್ಲಿಜೆನ್ಸ್ ಆಗಿರ್ಬೋದು, ಇದು ನಿರ್ಲಕ್ಷ್ಯ ಆಗಿರ್ಬೋದು, ಏನೇನು ಕೇಸ್ ಇದೆ ಅದ್ರ ಮೇಲೆ ಕೇಸ್ ಬುಕ್ ಮಾಡಿ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಆನೆ ಡೇಕ್ ಎಲ್ಲೇ ಹೋಗಿ ಆ ಅಂದರೆ ಇಂಥ ವೈದ್ಯರನ್ನು ತಗೊಂಡೋಗಿ ಶಾಶ್ವತ ಸಾರಿ ಆಗಿರ್ಬೇಕು, ಅವ್ರಿಗೆ ಅನುಭವ ಇರಬೇಕು ಅಂತ ತಗೊಂಡೋದ್ರೆ ಇಂಥ ಅವಘಡಗಳು ಆಗೋದಿಲ್ಲ, ಅದನ್ನು ಕ್ರಮ ವಹಿಸ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಜನಗೆ ಇವತ್ತು ಯಾವುದೋ ಒಂದು ರಾಜಕಾರಣಿ ಸಾಯಿತು ಅಂತ ಹೇಳಿದ್ರೆ ರೋಡಿ ಎಸ್ ಇಡಿ ಅಂತ ಹೇಳ್ತೀರಾ, ಸರ್ಕಾರದ ಎಸ್ ಇಡಿ ಅಂತ ಹೇಳ್ತೀರಾ. ಆದರೆ ಇವತ್ತು ಅರ್ಜುನ ಇವತ್ತು ನಮ್ಗೆ ಎಸ್ ಇಡ್ ಬೇಡಿ ಅಂತೇಳಿ ನಿಸ್ವಾರ್ಥವಾಗಿ 9 ಬಾರಿ 2012 ಹಿಡಿದು 18 ತನಕ ಇವತ್ತು ನಮ್ಮ ಅಮ್ಮರಿಯನ್ನು ಒತ್ತು ಇವತ್ತು ವಿಶ್ವವಿಖ್ಯಾತಕ್ಕೆ ಪ್ರಸಿದ್ಧಿಗೆ ಕಾರಣ ಇದ್ದಾನೆ. ಆದ ಕಾರಣ ಇವತ್ತು ಮೈಸೂರಿನಲ್ಲಿ ಅವರ ಒಂದು ಅಬ್ಬಾಯ ಬಳ್ಳಿ ಆಗಿರ್ಬೋದು ಇಲ್ಲ ಸತ್ಯ ಜಾಗದಲ್ಲಿ ಇವತ್ತು ಒಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಸಂಬಂಧಪಟ್ಟ ಇಲಾಖೆ ಮಾಡ್ತೀವಿ.